ಮಂಗಳೂರು ತಾಲೂಕು ಬಿಲ್ಲವ ಭವಂತಿ ಸಂಘದ ಆಶ್ರಯದಲ್ಲಿ ಅಕ್ಟೋಬರ್ 15ರಂದು ಮಂಗಳೂರು ಮಂಗಳ ಸ್ಟೇಡಿಯಂನಲ್ಲಿ ದಸರಾ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಜಿತೇಂದ್ರ ಜೇಸುವರ್ಣ ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ದಸರಾ ಕ್ರೀಡಾಕೂಟವು ಅಕ್ಟೋಬರ್ 15ರಂದು ಬೆಳಿಗ್ಗೆ 9 ಗಂಟೆಗೆ ಆರಂಭವಾಗಲಿದ್ದು ಬಿಕೆ ಹರಿಪ್ರಸಾದ್ ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆ. ಕ್ರೀಡಾಕೂಟಕ್ಕೂ ಮುನ್ನ ಕ್ರೀಡಾ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಲಿದ್ದು ಭಾಗವಹಿಸಿದ ತಂಡಗಳ ಸಮವಸ್ತ್ರ ಶಿಸ್ತು ಗಮನಿಸಿ ವಿಶೇಷ ಬಹುಮಾನ ನೀಡಲಾಗುವುದು. ಹಾಗೂ ಕ್ರೀಡಾಕೂಟದಲ್ಲಿ ಬಿಲ್ಲವ ಸಮಾಜದ ಬಾಲಕ ಬಾಲಕಿಯರು ಮಹಿಳೆಯರು ಪುರುಷರಿಗಾಗಿ ವಿವಿಧ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ವಿಜೇತರಿಗೆ ನಗದು ಬಹುಮಾನ ಪಾರಿತೋಷಕ ಸರ್ಟಿಫಿಕೇಟ್ ನೀಡಿ ಗೌರವಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕೋಶಾಧಿಕಾರಿ ಪುರುಷೋತ್ತಮ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಲೋಕನಾಥ ಪೂಜಾರಿ, ಜೊತೆ ಕಾರ್ಯದರ್ಶಿಗಳಾದ ರವಿಕಲಾ ಮತ್ತು ಉಮಾ ಶ್ರೀಕಾಂತ್, ಸಂಘಟನಾ ಕಾರ್ಯದರ್ಶಿ ಸುರೇಶ್ ಪೂಜಾರಿ ಕುಳಾಯ್, ಉಪಾಧ್ಯಕ್ಷರಾದ ಸುರೇಶ್ ಚಂದ್ರ ಕೋಟ್ಯಾನ್, ಪಾರ್ವತಿ ಅಮೀನ್ ಉಪಸ್ಥಿತರಿದ್ದರು. ಈ ಒಂದು 9 ಗಂಟೆಗೆ ಪಥಸಂಚಲನ ಕಾರ್ಯಕ್ರಮ ನಮ್ಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು, ಎಲ್ಲ ಸಂಘಟನೆಯ ಕ್ರೀಡಾಪಟುಗಳು ಇದರಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಪಥಸಂಚಲನದಲ್ಲಿ ಉತ್ತಮ ಸಮವಸ್ತ್ರ ಹಾಗೂ ಶಿಸ್ತುಬದ್ಧ ತಂಡಗಳಿಗೆ ವಿಶೇಷ ಬಹುಮಾನವನ್ನು ಕೂಡ ಆ ಒಂದು ಇದರಲ್ಲಿ ಕೊಡಲಿಕ್ಕಿದ್ದೇವೆ. ನಾವು 9:30 ಗಂಟೆಗೆ ಸರಿಯಾಗಿ ಕ್ರೀಡಾಕೂಟವನ್ನ ನಮ್ಮ ಸಮಾಜದ ಹಿರಿಯ ನಾಯಕರು ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಮಾನಾಥ್ ಕೋಟ್ಯಾನ್ ಅವರು, ನಮ್ಮ ಮುಲ್ಕಿ ಮೂಡಬಿದ್ದೆ ಕ್ಷೇತ್ರದ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರು, ಮಾಜಿ ಸಚಿವರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ್ ಪೂಜಾರಿ, ವಿನಯ್ ಕುಮಾರ್ ಸೊರಕೆ ಹಾಗೂ ಮಾಜಿ ಸಚಿವರು ಸುನೀಲ್ ಕುಮಾರ್ ಹಾಗೂ ನಮ್ಮ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಇರತಕ್ಕಂಥ ಗಣ್ಯರು, ಕ್ರೀಡಾ ಕ್ಷೇತ್ರ ಇರ್ಬೋದು ಅಥವಾ ಉದ್ಯಮ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವು ಹೈಸ್ಕೂಲ್ ವಿಭಾಗ ಮತ್ತು ಸೀನಿಯರ್ ವಿಭಾಗ ಅಂತ ನಾವು ಮಾಡಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಬಾಲಕ ಬಾಲಕಿಯರಿಗೆ 100 ಮೀಟರ್ ಓಟ, 800 ಮೀಟರ್, 300 ಮೀಟರ್ ಓಟ, 800 ಮೀಟರ್ ಹಾಗೂ ಉದ್ದ ಜಿಗಿತ ಮತ್ತು ಗುಂಡೆಸೆತ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗೆ ಇದೆ. ಹಾಗೂ ಸೀನಿಯರ್ ವಿಭಾಗದಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ 100 ಮೀಟರ್, 200 ಮೀಟರ್, 800 ಮೀಟರ್ ಮತ್ತು ಉದ್ದ ಜಿಗಿತ ಮತ್ತು ಗುಂಡೆಸೆತ ಮತ್ತು ಹಗ್ಗ ಜಗಾಟ ಕಾರ್ಯಕ್ರಮ ಸ್ಪರ್ಧೆ ಸೀನಿಯರ್ ವಿಭಾಗಕ್ಕೆ ಇದೆ. ಹೀಗೆ ಒಬ್ಬರಿಗೆ 3 ಟ್ರ್ಯಾಕ್ ಮತ್ತು 1 ಫೀಲ್ಡ್ ಅನ್ನ ಅವಕಾಶ ಮಾಡಿಕೊಟ್ಟಿದ್ದೇವೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.